ಎಲ್ಲ ಮಕ್ಕಳು ಭಾಳ ಖುಷಿಯಿಂದ ಬರ್ತಿದ್ರು. ಒಂದು ಹೇಳ್ಬೇಕಂದ್ರೆ ಮಕ್ಕಳು ನನಗೆ ಯಾವತ್ತೂ ಬೇರೆ ಅನ್ನಿಸ್ಲೇ ಇಲ್ಲ, ನನಗಷ್ಟು ಹಚ್ಕೊಂಬಿಟ್ಟಿದ್ರು. ನಮ್ಮ ಸ್ನಾನ ಬಂದಿದ್ದಳಲ್ಲಿ ಸ್ಮಾಲ್ ಸ್ನಾನ ಸರಿಯಾಗಿ ಊಟ ಮಾಡ್ತಿರಲಿಲ್ಲ, ಬಹುಟ ಮಾಡೋಣ ಕೂತ್ಕೊಂಡು ಊಟ ಮಾಡಿಸಿದ್ವಿ. ಅವತ್ತಿಂದ ಆಕೆ ನನ್ನ ಬಿಟ್ಟಿರ್ದೇ ಇರಲಿಲ್ಲ. ಒಂದೇನಂದರೆ ಸರ್, ನಾನು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು, ವಾಟ್ ಎವರ್ ಥಿಂಗ್ಸ್, ಬಟ್ ಈ ಸಿನಿಮಾ ಮಾಡಿದಾಗ ಒಬ್ಬ ತೃಪ್ತಿ ಅಂತಾರಲ್ಲ ಮನುಷ್ಯನಿಗೆ, ಅದು ಸಿಕ್ತು. ಯಾಕಂದರೆ ಎಲ್ಲ ಮಕ್ಕಳು ಭಾಳ ಇಷ್ಟಪಟ್ಟು ಮಾಡಿದರು, ಪೇರೆಂಟ್ಸು ಹಾಗೆ ಸಪೋರ್ಟ್ ಮಾಡಿದ್ದು. ಮತ್ತು ಮಕ್ಕಳು ಸಿನಿಮಾ ಶೂಟಿಂಗ್ ಮುಗಿದ ಮೇಲೆ ನನಗೆ ಹಿಡ್ಕೊಂಡು ಅಳಾಕಿದ್ಬಿಟ್ರು. ನನ್ನ ಲೈಫ್ ಒಳಗೆ ನಾನು ಏನು ಅಚೀವ್ಮೆಂಟ್ ಮಾಡಿ ಇವತ್ತರೂ ನಾನು ಏನು ಅಚೀವ್ಮೆಂಟ್ ಮಾಡಿಲ್ಲ, ಬಟ್ ಆ ಕ್ಷಣಕ್ಕೆ ಖುಷಿಪಟ್ಟೆ. ಯಾಕಂದರೆ ನನ್ನನ್ನು ಒಂದಿಷ್ಟು ಜನ ಪ್ರೀತಿಸ್ತಾರಲ್ಲ ಅನ್ನೋ ಒಂದು ಆ ಒಂದು ಖುಷಿ, ಆ ಒಂದು ಸಂತೋಷ. ಮತ್ತು ಅದಾದಮೇಲೆ ಎಲ್ಲ ಮಕ್ಕಳು ಇವತ್ತಿಗೂ ನನ್ನ ಎಲ್ಲೇ ಸಿಕ್ಕು ಫೋನ್ ಮಾಡ್ತಾರೆ, ಪರ್ಸ್ನಲಿ ಫೋನ್ ಮಾಡ್ತಾರೆ, ಮಾತಾಡ್ತಾರೆ. ಒಂದು ಆ್ಯಸ್ ಎ ಡೈರೆಕ್ಟರ್ ಆಗಿದ್ದು ನನ್ನ ಮೊದಲು ಮೂವಿ, ಪ್ರೊಡ್ಯೂಸರ್ ಆಗಿನೂ ಮೊದಲು ಮೂವಿ. ಸೊ ಮಾಡುವಾಗ ಫಸ್ಟ್ ಅಟೆಂಪ್ಟಲ್ಲೇ ಒಂದು ಒಳ್ಳೆಯ ಪ್ರಯತ್ನ ನಾವು ಮಾಡಲಿಕ್ಕೆ ಅಂತ ಹೋದ್ವಿ. ಸಪೋರ್ಟಿಂಗ್ ನಿಂತವರು ನಮ್ಮ ರಾಧಕ್ಕ ಮತ್ತು ಉಮ್ಮಕ್ಕ. ಸೊ ಜೊತೆಗೆ ಹುಟ್ಟಲಿಲ್ಲ ಅಂದ್ರೂ ಒಬ್ಬ ಸ್ವಂತ ಅಕ್ಕ ತಂಗಿರ್ತಾರೆ, ನನ್ನ ಮೇಲೆ ನಂಬಿಕೆ ಇಟ್ಟು ದುಡ್ಡು ಹಾಕಿದರು. ಸೊ ಮತ್ತು ಎಲ್ಲ ಪೇರೆಂಟ್ಸು ಹಾಗೆ ಸಪೋರ್ಟ್ ಆಯಿತು. ಕೆಲವೊಂದಿಷ್ಟು ನೋಡಿರಿ, ಮಕ್ಕಳಿಗೆ ಒಂದು ಮಂತ್ ನಾವು ಟ್ರೈನಿಂಗ್ ಮಾಡಲೇಬೇಕಿತ್ತು. ಯಾಕಂದರೆ ಅವ್ರಿಗೆ ಯಾರಿಗೂ ಕ್ಯಾಮ್ರಾ ಫೇಸ್ ಮಾಡಿ ಅನುಭವ ಇರಲಿಲ್ಲ, ಎಕ್ಸೆಪ್ಟ್ ಸಹನಾ ಅಂತ ಒಂದು ಸಣ್ಣ ಹುಡುಗಿ ವಿಜಯಾನಂದ ಫಿಲಮಲ್ಲಿ ಮಾಡಿದ್ದಾಳೆ, ನಮ್ಮ ಸಿನಿಮಾ ಮಾಡೋಕ್ಕೂ ಮೊದಲು ಅವಳೊಬ್ಬಳೇ ಮಾಡಿತ್ತು. ಆ ಹುಡುಗಿ ಬಿಟ್ಟು ಮತ್ತೆ ಯಾರಿಗೂ ಕ್ಯಾಮ್ರಾ ಇರಲಿಲ್ಲ. ಮತ್ತು ನಾನು ಟ್ರೈನ್ ಮಾಡಲೇಬೇಕಿತ್ತು, ಯಾಕಂದರೆ ವಿದೌಟ್ ಟ್ರೈನಿಂಗ್ ನಾನು ಹೋಗಿ ಅವ್ರಿಗೆ ಸಿನಿಮಾ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ನಾನು ಮತ್ತೆ ಕೆಲವೊಂದಿಷ್ಟು ಫೈನಾನ್ಷಿಯಲ್ ಹರ್ಡಲ್ಸನ್ನು ಫೇಸ್ ಮಾಡ್ಬೋದಿತ್ತು. ಯಾಕಂದರೆ ನಾವೇನು ಅಂದ್ಕೊಂಡಿದ್ದು ಶೆಡ್ಯೂಲು ಅದಕ್ಕಿಂತ ಜಾಸ್ತಿ ತೊಗೋತಾ ಇತ್ತು. ಅದಕ್ಕೆ ಮೊದಲೇ ಒಂದು ಕೆಲಸ ಮಾಡೋಣ, ಟ್ರೈನಿಂಗ್ ಮಾಡೋಣ, ಪರ್ಫೆಕ್ಟ್ ಒಂದು ಟ್ರೈನಿಂಗ್ ಸೆಷನ್ ಆಗಲಿ, ಅದಾದ ಬಳಿಕ ಮುಂದೆ ಹೋಗೋಣ ಅಂತ ಒಂದು ವಿಚಾರ ಮಾಡಿತ್ತು. ಸೊ ಟ್ರೈನಿಂಗಲ್ಲಿ ಚೆನ್ನಾಗಿ ಕಲಿತರು, ಯಾವ ಯಾವ ಪಾತ್ರಧಾರಿಗಳಿಗೆ ಅಂದರೆ ಯಾವ ಯಾವ ಮಕ್ಕಳಿಗೆ ಯಾವ ಪಾತ್ರ ಸೆಟ್ ಆಗುತ್ತೆ ಅನ್ನೋದನ್ನು ನಾವು ಡಿಸಿಷನ್ ತೊಗೊಂಡ್ವಿ. ಸೊ ಕೆಲವು ಡಿಸಿಷನ್ ತೊಗೊಂಡು ಆಯಾ ಮಕ್ಕಳಿಗೆ ಟ್ರೈನಿಂಗ್ ಸಂದರ್ಭದಲ್ಲಿ ಯಾರು ಯಾವುದಕ್ಕೆ ಕರೆಕ್ಟ್ ಆಗ್ತಾನೆ ಅನ್ನೋ ಡಿಸಿಷನ್ ತೊಗೊಂಡು ಆ ಪ್ರಕಾರ ಮಾಡಿದ್ವಿ. ಕೆಲವೊಂದು ಕಡೆ ಫೇಸಸ್ ಆಯಿತು, ಸೊ ನಮ್ಮ ಮಗುಗೆ ಆ ಪಾತ್ರ ಕೊಡ್ರಿ. ಯೂಸ್ವಲಿ ಏನಾಗುತ್ತೆ, ಕಾಮನ್ ಅದು ಎಲ್ಲ ಪೇರೆಂಟ್ಸಿಗೂ, ನಮ್ಮ ಮಗು ಆ ಪಾತ್ರ ಕೊಡ್ರಿ, ನಮ್ಮ ಮಗು ಈ ರೋಲ್ ಕೊಡ್ರಿ ಅಂತ ಕೆಲವು ಜನ ಸ್ವಲ್ಪ ಕಿರಿಕಿರಿ ಮಾಡಿದರು. ಬಟ್ ನಾವು ಮಾತ್ರ ಗಟ್ಟಿದ್ವಿ, ಆ ಪಾತ್ರಕ್ಕೆ ಯಾರು ನಯ ಒದಗಿಸ್ಲಿಕ್ಕೆ ಸಾಧ್ಯ ಅವ್ರನ್ನ ಅಷ್ಟೇ ಹಾಕೋದಂತೆ. ಒಂದು ಮೂಮೆಂಟಲ್ಲಿ ಸಂಜು ನರ್ವಸ್ ಆಗಿಬಿಟ್ಟಿದ್ಲು, ಸರ್ ಎಲ್ಲರೂ ಏನೇನು ಅನ್ನಾಕತ್ತಾರ, ನಾನು ನಿಮ್ಮ ಕಾಸ್ಟ್ ಹುಡುಗಿ ಅಂತ ನಂಗೆ ಕೊಟ್ಟರೆ ಅನ್ನಾಕತ್ತಾರ ಅಂದ್ಬಿಟ್ಟೆ. ನೋಡಮ್ಮ ಅದೆಲ್ಲ ತಿರುಗಿಸ್ಬೇಕು ಬೇಡ, ನೀನು ನನ್ನ ಮಗಳ ಅಂತಾರಲ್ಲ, ನೀನು ನನ್ನ ಮಗಳನ್ನು ಉದ್ದೇಶಕ್ಕೆ ಸರ್ ನಿಮ್ಮ ಮಗ ಕಾಣ್ತೀನಲ್ರಿ, ಅದಕ್ಕೆ ನಿಮ್ಮ ಮಗಳಂತೆ ಕೂಡ ಹಾಕತ್ತಾರಂತ್ರಿ ಅಂತ ಇದೆಲ್ಲ ತಿಳಿಕರ್ಸ್ಕೊಬೇಡ. ಅವ್ರು ಏನು ರೀ ಅನ್ಕೊಲಿ, ನೀ ಸುಮ್ಮನೆ ನಿನ್ನ ಕೆಲಸ ಏನದ, ಯು ಹ್ಯಾವ್ ಟು ಫೋಕಸ್ ಆನ್ ಯುವರ್ ಆ್ಯಕ್ಟಿಂಗ್. ನಿನಗೆ ಏನದ ಪಾತ್ರ ಕೊಟ್ಟಿವಿ, ನಿನಗೆ ಡೈಲಾಗ್ಸ್ ಕೊಟ್ಟಿ, ಅದನ್ನಷ್ಟು ಟ್ರೈನಿಂಗ್ ಮಾಡು, ಅದಷ್ಟು ಕರ್ಕೋ ಸೇನಾ ಬಂದು ಪಾತ್ರ ಮಾಡೋರು. ಸೊ ಸಿನಿಮಾಕ್ಕೆ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಅಪ್ ಟು ಇವತ್ತಿನವರೆಗೂ ಜೊತೆಗಿದ್ದವರು ನಮ್ಮ ಸಿನಿಮಾ ಟೀಮು, ನನ್ನ ಕೋ ಪ್ರೊಡ್ಯೂಸರ್ಸು, ಮತ್ತೆಲ್ಲ ಸಿನಿಮಾ ಪೇರೆಂಟ್ಸ್, ಮಕ್ಕಳಷ್ಟೇ ಅಲ್ಲದೆ ಪೇರೆಂಟ್ಸು ಸಹ. ಸೊ ಕೆಲವೊಮ್ಮೆ ಏನಾಗಿತ್ತು, ನಮಗೆ ಕೆಲವೊಂದಿಷ್ಟು ಶೂಟಿಂಗ್ಸ್ ಅಂದವ್ರು ಏನು ನೆಸೆಸರಿ ಇದ್ದರೆ ನಾನು ಬಿಟ್ಟು ಹಾಕಕ್ಕಿದ್ದಿಲ್ಲ, ನಮ್ಮ ಕೋ ಪ್ರೊಡ್ಯೂ ನಮ್ಮ ಡೈರೆಕ್ಷನ್ ಟೀಮ್ ಬಿಟ್ಟು ಹಾಕಕ್ಕಿದ್ದಿಲ್ಲ. ಸೊ ಕೆಲವು ಜನ ಪೇರೆಂಟ್ಸು ಸ್ವತಃ ತಾವು ನಿಂತು ಕೆಲಸ ಮಾಡಿದ್ದಾರೆ. ಸೊ ಅದನ್ನು ನಾನು ಎಷ್ಟು ಮರಿಲಿಕ್ಕಾಗಲ್ಲ, ಯಾಕಂದರೆ ಸಂದರ್ಭದಲ್ಲಿ ಕೆಲವರು ಒಬ್ಬರಿಗೊಬ್ರು ಆಗ ಬರ್ಬೇಕತ್ತಾರಲ್ಲ. ಸೊ ಆ್ಯಸ್ ಎ ಫ್ಯಾಮಿಲಿ ನಾವು ವರ್ಕ್ ಮಾಡಿದ್ದೀವಿ, ಆ್ಯಸ್ ಎ ಫ್ಯಾಮಿಲಿ ಕೆಲಸ ಮಾಡಿದ್ದೀವಿ, ಆ್ಯಸ್ ಎ ಫ್ಯಾಮಿಲಿ ನಾವು ಒಂದು ಯುನಿಟಿಯಿಂದ ಅವತ್ತು ಕೆಲಸ ಮಾಡಿದ್ದೀವಿ. ಮತ್ತು ಅದಾದ ಮೇಲೆ ಪೋಸ್ಟ್ ಪ್ರೊಡಕ್ಷನಲ್ಲೂ ಯತೀಶ್ ಸರ್ ಭಾಳ ಸಪೋರ್ಟಿಗೆ ನಿಂತರು. ಸೊ ಕೆಲವೊಂದಿಷ್ಟನ್ನು ನನಗೆ ನಂದು ಸುಮಾರು ಒಂದು 6-7 ವರ್ಷ ಗ್ಯಾಪ್ ಆಗಿತ್ತು, ಟಚ್ ಇರಲಿಲ್ಲ. ಸೊ ಕೆಲವೊಂದಿಷ್ಟು ಚೇಂಜಸ್ ಆಗಿರ್ತವೆ, ಸೊ ಅಪ್ಡೇಟ್ ಮಾಡಿಕೊಂಡೆ ನಾನು, ಅವ್ರು ಕರೆಕ್ಟಾಗಿ ನಾಲೆಜ್ ಕೊಟ್ಟರು, ಅಪ್ಡೇಟ್ ಮಾಡಿಕೊಂಡೆ. ಸೊ ಒಂದು ಒಳ್ಳೆ ಇದಾಯಿತು. ಮತ್ತು ಇನ್ನೊಂದು, ವಿನು ಮನಸ್ಸೂರು ಇವತ್ತು ಬರಲಿಕ್ಕಾಗಿಲ್ಲ ಕೆಲವೊಂದು ಕಾರಣಾಂತರಗಳಿಂದ. ಸೊ ಈ ಸಂದರ್ಭದಲ್ಲಿ ಅವರು ಅನುಪತಿಸಿ ಅವ್ರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀವಿ, ಯಾಕಂದರೆ ಅವರು ಹಾಡುಗಳನ್ನು ತುಂಬ ಚೆನ್ನಾಗಿ ಕೊಟ್ಟರು. ಸರ್ 6 ಹಾಡಿದ್ದಾವೆ, 6 ಹಾಡು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ಯಾರ್ಯಾರು ಕೇಳಿದ್ದಾರೆ ಎಲ್ರಿಗೂ ಇಷ್ಟಪಟ್ಟಿದ್ದಾರೆ. ಸೊ ನಾವು ಬೇರೆ ಆಡಿಯೋ ಕಂಪ್ನಿ ಕೊಟ್ಟಿಲ್ಲ ಸಾಂಗನ್ನು, ನಾನೇ ರಿಲೀಸ್ ಮಾಡಿದ್ದೇನೆ. ಸೊ ಸ್ಪಾಟಿಫೈ ಮತ್ತು ಅದರ್ ಮ್ಯೂಸಿಕ್ ಆ್ಯಪ್ಗಳಲ್ಲಿ ಲಭ್ಯ ಇದೆ. ನಮ್ಮದೇ ಸಹನಾ ಆರ್ಟ್ಸ್ ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ನಾವು ಲಿರಿಕಲ್ ವಿಡಿಯೋ ಕೊಟ್ಟಿದ್ದೀವಿ.